ಉಪಯುಕ್ತ ನ್ಯೂಸ್ ಆರೋಗ್ಯ ಮಾಲಿಕೆಗೆ ಸ್ವಾಗತ. ನಾವು ದಿನನಿತ್ಯ ನೋಡುವ, ತಿನ್ನುವ ಪರಂಗಿ ಹಣ್ಣು ಅಥವಾ ಪೈನಾಪಲ್ ಅಥವಾ ಅನಾನಸ್ ಹಣ್ಣಿನ ಬಗ್ಗೆ ನಿಮಗೆಷ್ಟು ಗೊತ್ತು? ಆರೋಗ್ಯಕ್ಕೆ ಅತ್ಯವಶ್ಯವಾಗಿ ಬೇಕಾಗುವ ಖನಿಜಗಳ ಸಮೃದ್ಧ ಆಗರವಿದು. ಈ ಹಣ್ಣಿನ ವೈಶಿಷ್ಟ್ಯಗಳು ಮತ್ತು ಸೇವನೆಯಿಂದ ಆಗುವ ಆರೋಗ್ಯ ಲಾಭಗಳ ಬಗ್ಗೆ ಹೆಸರಾಂತ ವೈದ್ಯ ಲೇಖಕ ಡಾ ಮುರಳಿ ಮೋಹನ್ ಚೂಂತಾರು ಅವರಿಂದ ಈ ಮಾಹಿತಿ. ಧ್ವನಿ ಪ್ರಸ್ತುತಿ ಶ್ರಾವ್ಯ. ಪರಂಗಿ ಹಣ್ಣು ಅನಾನಸ್ ಎಂಬ ಖನಿಜಗಳ ಕಣಜ. ಅಮೃತ ಸದೃಶ ಅನಾನಸು ಹಣ್ಣು. ಪೈನಾಪಲ್ ಎಂದು ಆಂಗ್ಲ ಭಾಷೆಯಲ್ಲಿ ಕರೆಯಲ್ಪಡುವ ಪರಂಗಿ ಹಣ್ಣು ಅತ್ಯಂತ ಉಪಯುಕ್ತ ಹಣ್ಣು ಆಗಿದೆ. ಫ್ರೆಂಚ್ ಭಾಷೆಯಲ್ಲಿ ಅನಾನಸ್ ಎಂದು ಕರೆಯುವ ಕಾರಣದಿಂದ ಅನಾನಸು ಎಂಬುದಾಗಿಯೂ ಕರೆಯುತ್ತಾರೆ. ಉಷ್ಣವಲಯದ ಪ್ರದೇಶಗಳಲ್ಲಿ ಹೆಚ್ಚು ಬೆಳೆಯುವ ಈ ಹಣ್ಣು ಅತ್ಯಂತ ಕಡಿಮೆ ಬೆಲೆಗೆ ಎಲ್ಲರಿಗೂ ದೊರಕುತ್ತದೆ. ಅನಾನಸು ಹಣ್ಣಿನಲ್ಲಿ ಜೀರೋ ಕೊಲೆಸ್ಟ್ರಾಲ್ ಇರುತ್ತದೆ. ವಿಟಮಿನ್ ಎ, ಬಿ, ಸಿ, ಪೊಟ್ಯಾಸಿಯಂ, ಮ್ಯಾಂಗನೀಸ್, ಸತು ಮತ್ತು ಇತರ ಉಪಯುಕ್ತ ಖನಿಜಾಂಶಗಳು ಹೇರಳವಾಗಿದೆ. ಹಣ್ಣಿನ ಉಪಯೋಗಗಳು. ಅನಾನಸು ಹಣ್ಣಿನಲ್ಲಿ ಹೇರಳವಾಗಿ ವಿಟಮಿನ್ ಸಿ ಇರುತ್ತದೆ. ಇದು ಜೀವಕೋಶಗಳಿಗೆ ಹಾನಿಯಾಗುವುದನ್ನು ತಡೆಯುತ್ತದೆ ಮತ್ತು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರ ಜೊತೆಗೆ ದೇಹದಲ್ಲಿ ಗಾಯಗಳು ಬೇಗನೆ ಒಣಗುವಂತೆ ಮಾಡುತ್ತದೆ. ಪರಂಗಿ ಹಣ್ಣಿನಲ್ಲಿ ಹೇರಳವಾಗಿ ಪೊಟ್ಯಾಸಿಯಂ, ಮ್ಯಾಂಗನೀಸ್ ಮತ್ತು ಸತು ಇರುತ್ತದೆ. ಮ್ಯಾಂಗನೀಸ್ ಹೇರಳವಾಗಿರುವುದರಿಂದ ಮೂಳೆಗಳ ಬಲವನ್ನು ಹೆಚ್ಚಿಸುತ್ತದೆ ಮತ್ತು ಮೂಳೆಗಳನ್ನು ಸದೃಢವಾಗಿರಿಸುತ್ತದೆ. ಒಂದು ಕಪ್ ಅನಾನಸು ರಸದಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಿರುವ ಮ್ಯಾಂಗನೀಸ್ ದೊರಕುತ್ತದೆ. ಅನಾನಸ್ನಲ್ಲಿ ಹೇರಳವಾಗಿ ಬ್ರೊಮಲೈನ್ ಹಾಗೂ ವಿಟಮಿನ್ ಸಿ ಇರುವುದರಿಂದ ಶೀತ, ನೆಗಡಿ ಮತ್ತು ಕೆಮ್ಮು ತಡೆಗಟ್ಟಲು ಅತ್ಯಂತ ಉಪಯುಕ್ತವಾಗಿರುತ್ತದೆ. ಪರಂಗಿ ಹಣ್ಣಿನಲ್ಲಿ ಹೇರಳವಾಗಿ ಆಂಟಿ ಆಕ್ಸಿಡೆಂಟ್ ಅಂಶ ಇರುತ್ತದೆ. ಇವುಗಳು ಜೀವಕೋಶಗಳಿಗೆ ವಯಸ್ಸಾಗದಂತೆ ತಡೆಯುತ್ತದೆ ಮತ್ತು ಜೀವಕೋಶಗಳ ಬೇಡದ ರಾಸಾಯನಿಕಗಳನ್ನು ಹೊರಹಾಕುವಂತೆ ಮಾಡುತ್ತದೆ. ಕ್ಯಾನ್ಸರ್ ತಡೆಗಟ್ಟುವಲ್ಲಿಯೂ ಇದು ಸಹಕಾರಿಯಾಗುತ್ತದೆ ಎಂದು ತಿಳಿದು ಬಂದಿದೆ. ಅನಾನಸಿನಲ್ಲಿ ಹೇರಳವಾಗಿ ಪೊಟ್ಯಾಸಿಯಂ ಇರುವುದರಿಂದ ನೈಸರ್ಗಿಕವಾಗಿ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಎಂದು ಅಂದಾಜಿಸಲಾಗಿದೆ. ಪೊಟ್ಯಾಸಿಯಂ ಸೋಡಿಯಂ ವಿರುದ್ಧವಾಗಿ ಕೆಲಸ ನಿರ್ವಹಿಸಿ ರಕ್ತದೊತ್ತಡ ಏರದಂತೆ ಮಾಡುತ್ತದೆ ಮತ್ತು ರಕ್ತನಾಳದೊಳಗೆ ರಕ್ತ ನಿರಾತಂಕವಾಗಿ ಚಲನೆಯಲ್ಲಿರುವಂತೆ ಮಾಡುತ್ತದೆ. ಅನಾನಸು ಹಣ್ಣಿನಲ್ಲಿ ನಾರಿನಂಶ ಜಾಸ್ತಿ ಇರುವುದರಿಂದ ಅಜೀರ್ಣ ಸಮಸ್ಯೆ, ಮಲಬದ್ಧತೆ ಸಮಸ್ಯೆಗೆ ಉತ್ತಮ ಪರಿಹಾರ ನೀಡುತ್ತದೆ. ಊಟದ ಬಳಿಕ ಈ ಹಣ್ಣು ತಿನ್ನುವುದರಿಂದ ಪಚನ ಕ್ರಿಯೆಗೂ ಸಹಕಾರಿ ಎಂದು ತಿಳಿದು ಬಂದಿದೆ. ಅನಾನಸು ಹಣ್ಣಿನಲ್ಲಿ ಆಂಟಿ ಆಕ್ಸಿಡೆಂಟ್, ವಿಟಮಿನ್ ಸಿ, ವಿಟಮಿನ್ ಎ ಮತ್ತು ಬೀಟಾ ಕೆರೋಟಿನ್ ಅಂಶ ಜಾಸ್ತಿ ಇರುವ ಕಾರಣದಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಉತ್ತಮ ಎಂದು ತಿಳಿದು ಬಂದಿದೆ. ದೃಷ್ಟಿಯನ್ನು ಉತ್ತಮಪಡಿಸಲು ಅನಾನಸ್ ಬಹಳ ಸಹಕಾರಿ ಎಂದು ಅಂದಾಜಿಸಲಾಗಿದೆ. ಹೇರಳವಾಗಿ ವಿಟಮಿನ್ ಬಿ ಇರುವ ಕಾರಣ ನರಗಳ ದೌರ್ಬಲ್ಯವಾಗದಂತೆ ತಡೆದು ಮಾನಸಿಕ ಒತ್ತಡವನ್ನು ನಿಯಂತ್ರಿಸುತ್ತದೆ. ಪರಂಗಿ ಹಣ್ಣು ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುವ ಕಾರಣದಿಂದ ಹೃದಯದ ಆರೋಗ್ಯಕ್ಕೆ ಉತ್ತಮ ಎಂದು ತಿಳಿದು ಬಂದಿದೆ. ದೇಹದಲ್ಲಿನ ಕೊಬ್ಬಿನ ಅಂಶವನ್ನು ನಿಯಂತ್ರಿಸುವಲ್ಲಿ ಅನಾನಸು ಬಹುಮುಖ್ಯ ಭೂಮಿಕೆ ವಹಿಸುತ್ತದೆ. ದೇಹದಲ್ಲಿ ಅತಿಯಾಗಿ ಶೇಖರಣೆಯಾಗಿರುವ ಕೊಬ್ಬನ್ನು ನಿಯಂತ್ರಿಸುವಲ್ಲಿ ಅನಾನಸು ಬಹು ಉಪಯುಕ್ತವಾಗಿರುತ್ತದೆ. ಪರಂಗಿ ಹಣ್ಣಿನಲ್ಲಿ ನಾರಿನಂಶ ಜಾಸ್ತಿ ಇದ್ದು ಕೊಲೆಸ್ಟ್ರಾಲ್ ಇರುವುದೇ ಇಲ್ಲ. ಈ ಕಾರಣದಿಂದ ದೇಹದ ತೂಕ ನಿಯಂತ್ರಿಸಲು ಇದು ಬಹಳ ಸಹಾಯಕಾರಿ. ಕ್ಯಾಲರಿ ಅಂಶ ಕೂಡ ಕಡಿಮೆ ಪ್ರಮಾಣದಲ್ಲಿದೆ. ಒಂದು ಕಪ್ ಪೈನಾಪಲ್ನಲ್ಲಿ ಸುಮಾರು 80 ಮಿಲಿಗ್ರಾಂನಷ್ಟು ವಿಟಮಿನ್ ಸಿ ಇರುತ್ತದೆ. ಒಬ್ಬ ಮಹಿಳೆಗೆ ದಿನವೊಂದಕ್ಕೆ 75 ಮಿಲಿಗ್ರಾಂ ಮತ್ತು ಪುರುಷರಿಗೆ 90 ಮಿಲಿಗ್ರಾಂ ವಿಟಮಿನ್ ಸಿ ಅಗತ್ಯವಿರುತ್ತದೆ. ದೇಹದ ಬೆಳವಣಿಗೆಗೆ, ದೇಹದ ರಕ್ಷಣಾ ಶಕ್ತಿ ವೃದ್ಧಿಸಲು ಮತ್ತು ಕರಳಿನಲ್ಲಿ ಕಬ್ಬಿಣದ ಅಂಶವನ್ನು ಹೀರಿಕೊಳ್ಳಲು ವಿಟಮಿನ್ ಸಿ ಅತಿ ಅಗತ್ಯವಾಗಿರುತ್ತದೆ. ಪರಂಗಿ ಹಣ್ಣಿನಲ್ಲಿ ಇರುವ ಮೆಗ್ನೀಷಿಯಂ ಎಲುಬುಗಳಿಗೆ ಅಸ್ಥಿರಂಧ್ರತೆ ಅಥವಾ ಟೊಳ್ಳು ಮೂಳೆ ರೋಗ ಬರದಂತೆ ತಡೆಯುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದು ಸಂಶೋಧನೆಗಳಿಂದ ಸಾಬೀತಾಗಿದೆ. ಎಲುಬಿನ ಸಾಂದ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ತಿಳಿದು ಬಂದಿದೆ. ಪರಂಗಿ ಹಣ್ಣಿನಲ್ಲಿ ಅತಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ಗಳು ಇರುತ್ತದೆ. ಇವುಗಳು ಜೀವಕೋಶಗಳನ್ನು ಹಾಳುಗೆಡಿಸುವ ರಾಸಾಯನಿಕಗಳನ್ನು ನಾಶ ಮಾಡಿ ಅವುಗಳನ್ನು ರಕ್ಷಿಸುತ್ತದೆ ಮತ್ತು ಆ ಮೂಲಕ ಹೃದಯ ತೊಂದರೆ, ಅಲ್ಝೈಮರ್ಸ್ ರೋಗ, ಟೈಪ್ 2 ಡಯಾಬಿಟಿಸ್, ಕಣ್ಣಿನ ತೊಂದರೆ ಉಂಟಾಗದಂತೆ ದೇಹವನ್ನು ರಕ್ಷಿಸುತ್ತದೆ ಎಂದು ತಿಳಿದು ಬಂದಿದೆ. ಅದೇ ರೀತಿ ನಮ್ಮ ಆಹಾರದಲ್ಲಿ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇದ್ದಷ್ಟು ನಮಗೆ ಕ್ಯಾನ್ಸರ್ನಿಂದ ರಕ್ಷಣೆ ದೊರಕುತ್ತದೆ. ಪರಂಗಿ ಹಣ್ಣಿನಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಇತರ ರಾಸಾಯನಿಕಗಳು ದೇಹದಲ್ಲಿ ಉರಿಯೂತವಾಗದಂತೆ ತಡೆಯುತ್ತದೆ. ಅತಿಯಾದ ಉರಿಯೂತದಿಂದ ಹಲವಾರು ಹೃದಯದ ತೊಂದರೆಗಳು ಉಂಟಾಗುತ್ತದೆ. ಇದೆಲ್ಲವನ್ನು ನಿಯಂತ್ರಿಸುವಲ್ಲಿ ಈ ಆಂಟಿ ಆಕ್ಸಿಡೆಂಟ್ಗಳು ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ ಎಂದು ಅಧ್ಯಯನಗಳಿಂದ ಸಾಬೀತಾಗಿದೆ. ಕೊನೆ ಮಾತು.
ಸಾಮಾನ್ಯವಾಗಿ ಹಣ್ಣು ಎಂದಾಕ್ಷಣ ನಮಗೆ ನೆನಪಿಗೆ ಬರುವುದು ಸೇಬು, ದಾಳಿಂಬೆ, ಕಿತ್ತಳೆ, ಮುಸುಂಬಿ ಇತ್ಯಾದಿ. ಆದರೆ ನಿಜವಾಗಿಯೂ ವಿಭಿನ್ನ ರುಚಿ ಮತ್ತು ಅತಿಯಾದ ಜೀವತತ್ವ, ಖನಿಜಗಳು ಮತ್ತು ಔಷಧೀಯ ಗುಣ ಹೊಂದಿರುವ ಹಣ್ಣುಗಳು ಎಂದರೆ ಪೇರಳೆ ಮತ್ತು ಅನಾನಸು ಹಣ್ಣು ಆಗಿರುತ್ತದೆ. ಅನಾನಸು ಹಣ್ಣು ತಿನ್ನಲು ಒಂದಷ್ಟು ಕೆಲಸದ ಅವಶ್ಯಕತೆ ಇರುತ್ತದೆ. ಈ ಕಾರಣದಿಂದ ಜನ ತಿನ್ನಲು ಹಿಂದೇಟು ಹಾಕುತ್ತಾರೆ. ಬಾಳೆಹಣ್ಣನ್ನು ತಿಂದಷ್ಟೇ ಸಲೀಸಾಗಿ ಸೇಬು, ಕಿತ್ತಳೆ, ಮುಸಂಬಿ, ದ್ರಾಕ್ಷಿ ತಿನ್ನಬಹುದಾದರೆ ಅನಾನಸು ಹಣ್ಣು ತಿನ್ನಲು ಒಂದಷ್ಟು ಶ್ರಮವಹಿಸಬೇಕಾಗುತ್ತದೆ. ವರ್ಷದ ಎಲ್ಲಾ ಸೀಸನ್ಗಳಲ್ಲಿ ಸಿಗುವುದೂ ಇಲ್ಲ. ಆದರೆ ನಾರು, ಖನಿಜ, ಲವಣ, ಜೀವಸತ್ವ, ಆಂಟಿ ಆಕ್ಸಿಡೆಂಟ್ ಎಲ್ಲವನ್ನೂ ಅಧಿಕ ಪ್ರಮಾಣದಲ್ಲಿ ಹೊಂದಿರುವ ಮತ್ತು ಕನಿಷ್ಠ ಕ್ಯಾಲರಿ ಹಾಗೂ ನಿಕೃಷ್ಟ ಕೊಲೆಸ್ಟ್ರಾಲ್ ಇರುವ ಏಕೈಕ ಹಣ್ಣು ಎಂದರೆ ಅನಾನಸು ಹಣ್ಣು ಆಗಿರುತ್ತದೆ. ಉಷ್ಣವಲಯದಲ್ಲಿಯೇ ಹೆಚ್ಚು ಬೆಳೆಯುವ ಈ ಹಣ್ಣನ್ನು ಉಷ್ಣವಲಯದ ಹಣ್ಣು ಎಂದೂ ಕರೆಯುತ್ತಾರೆ. ದಕ್ಷಿಣ ಅಮೆರಿಕಾದಲ್ಲಿ ಮೊದಲು ಹುಟ್ಟಿದ ಈ ಹಣ್ಣನ್ನು ಯುರೋಪಿನಲ್ಲಿ ಪೈನಾಪಲ್ ಎಂದೂ, ಫ್ರೆಂಚ್ನಲ್ಲಿ ಅನಾನಸ್ ಎಂದೂ ಕರೆಯುತ್ತಾರೆ. ಹೀಗೆ ಹತ್ತು ಹಲವು ಹೆಸರುಗಳಿಂದ ಕರೆಯಲ್ಪಟ್ಟು ಹತ್ತಾರು ವಿಶೇಷ ಗುಣ ಹೊಂದಿರುವ ಫರಂಗಿ ಹಣ್ಣು ವಿಶೇಷ ವೈದ್ಯಕೀಯ ಗುಣ ಹೊಂದಿರುವುದಂತೂ ನಿಜ. ಸಮೃದ್ಧವಾದ ಪೋಷಕಾಂಶ ಮತ್ತು ಜೀವಸತ್ವ ಇರುವ ಈ ಹಣ್ಣನ್ನು ಹಿತಮಿತವಾಗಿ ಸೇವಿಸುವುದು ಆರೋಗ್ಯಕ್ಕೆ ಅತಿ ಅವಶ್ಯಕ. ಅತಿಯಾದರೆ ಅಮೃತವೂ ವಿಷವಾಗುತ್ತದೆ ಎಂಬ ಮಾತಿನಂತೆ ಅಗತ್ಯಕ್ಕಿಂತ ಜಾಸ್ತಿ ಸೇವಿಸಿದಲ್ಲಿ ಫರಂಗಿ ಹಣ್ಣು ಕೂಡ ತೊಂದರೆ ನೀಡಬಹುದು. ಒಟ್ಟಿನಲ್ಲಿ ಹಿತಮಿತವಾಗಿ ಸೇವಿಸಿ ದೇಹವನ್ನು ರಕ್ಷಿಸಿಕೊಳ್ಳುವುದರಲ್ಲಿ ಜಾಣತನ ಅಡಗಿದೆ. ಲೇಖಕರು ಡಾ ಮುರಳಿ ಮೋಹನ್ ಚೂಂತಾರು. ಸುರಕ್ಷಾದಂತ ಚಿಕಿತ್ಸಾಲಯ, ಉಪಯುಕ್ತ ನ್ಯೂಸ್ ಮತ್ತು ಉಪಯುಕ್ತ ಟಿವಿ ಪ್ರಸ್ತುತಿ. ಸಂಕಲನ ಮತ್ತು ನಿರ್ಮಾಣ ಸಿಎಸ್ಕೆ ಡಿಜಿಟಲ್ ಮೀಡಿಯಾ ಸೊಲ್ಯೂಷನ್ಸ್. ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು.